ಚರಣ್ ಮ್ಯೂಸಿಕ್ ಅಂದರೆ ಚರಣ್ ರಾಜ್ ಅವ್ರ ಮ್ಯೂಸಿಕ್ ಕೇಳ್ತಾ ಇದ್ರೆ ಅದರಲ್ಲಿ ಒಂದು ಜೀವನ ಒಂದು ಕತೆ, ಒಂದು ಎಮೋಷನ್, ಒಂದು ಬೇರೆದೇ ಫೀಲ್. ಅಂದರೆ ನಮ್ಮ ಭಾವನೆಗಳನ್ನ ನಿಮ್ಮ ಮ್ಯೂಸಿಕಲ್ ತೋರಿಸ್ತಾ ಇದ್ದೀರಾ ಅಥವಾ ನಮ್ಮ ಭಾವನೆಗಳು ನಿಮ್ಮ ಮ್ಯೂಸಿಕಲ್ ಸಿಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ. ಸಿ, ನಿಮ್ಮ ಬಾಲ್ಯ ಅಥವಾ ನಿಮ್ಮ ಜೀವನ ಶೈಲಿ ಶುರುವಾಗಿದ್ದು ಆಗ ಹೇಗಿತ್ತು? ಯಾಕೆಂದರೆ ಅನುಭವ ಅನುಭವಿಸಿದರೆ ಮಾತ್ರ ಸಾಧ್ಯ ಅದನ್ನು ಬಿಚ್ಚಿಕೊಳ್ಳೋದಕ್ಕೆ, ಅದೊಂದು ಕೆಲಸದ ಮೂಲಕ ತೋರಿಸೋದಕ್ಕೆ. ಸೊ ನಿಮ್ಮ ಒಂದು ಕೆಲಸ ನೋಡಬೇಕಾದ್ರೆ ನಮಗೆ ಅನಿಸಿದ್ದು ನಾನು ಕೇಳ್ತಾ ಇದ್ದೀನಿ. ಸೊ ಒಂದು ಆ ಥರದ್ದೊಂದು ಕೊಡುವ ಕೊಡುಗು, ಆ ಥರದ್ದೊಂದು ಜಾಗ, ನಿಮ್ಮ ಬೆಳವಣಿಗೆ ಹೇಗಿತ್ತು, ಬಾಲ್ಯ ಹೇಗಿತ್ತು? ಅಂದರೆ ಬಾಲ್ಯ ತುಂಬ, ಅಂದರೆ ಐ ಕಮ್ ಫ್ರಮ್ ಅ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ್ಯಂಡ್ ವೆರಿ ಸ್ಮಾಲ್ ಟೌನ್ ಹುಡುಗ ನಾನು. ವಿರಾಜಪೇಟೆಲೆ ಓದಿದ್ದು, ನನ್ನ ಪ್ರೈಮರಿ ಸ್ಕೂಲಿಂಗ್ ಎಲ್ಲ ವಿರಾಜಪೇಟೆಲೆ ಆಗಿತ್ತು. ಸೊ ಅದರ ಇನ್ಫ್ಲುಯೆನ್ಸ್ ತುಂಬ ಇತ್ತು, ತುಂಬ ನೇಚರ್ಗೆ ಹತ್ತಿರ ಇದ್ದಿದ್ದು. ಯಾವಾಗಲೂ ನಮ್ಮ ತಾತ ಅವರೊಟ್ಟಿಗೆಲ್ಲ ಅವ್ರ ತೋಟಕ್ಕೆ ಹೋಗ್ತಿದ್ದು, ನಮ್ಮ ಮುತ್ತಜ್ಜ ಮುತ್ತಜ್ಜಿ, ಐ ವಾಸ್ ಫಾರ್ಚುನೇಟ್ ಟು ಸಿ ಆಲ್ ಆಫ್ ದೆಮ್. ಸೊ ಅವರೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದೆ, ಎಲ್ಲ ನೇಚರೊಟ್ಟಿಗೆ ತುಂಬ ಹತ್ತಿರ ಇದ್ದಿದ್ದು. ಮತ್ತು ತಾತ ಕೊಡಗಿನ ಬಗ್ಗೆ ತುಂಬ ಕತೆಗಳು ಹೇಳ್ತಿದ್ರು. ಅವು ಇಂಡಿಪೆಂಡೆನ್ಸ್ ಟೈಮಲ್ಲಿ ಹೇಗಿರ್ತಿತ್ತು, ಅವರು ಅವ್ರ ಸ್ಕೂಲಿಗೆ ಹೇಗೆ ಹೋಗ್ತಿದ್ರು, ಅವ್ರ ಜಾಗಗಳೆಲ್ಲ ತೋರಿಸ್ತಿದ್ರು, ಅವರು ಓದ್ತಿದ್ದ ಜಾಗಗಳೆಲ್ಲ. ಸೊ ಅದೆಲ್ಲ ತುಂಬ ಇನ್ಫ್ಲುಯೆನ್ಸ್ ಮಾಡಿದೆ ನನ್ನ. ಅಂದರೆ ನನಗೆ ಹಿಸ್ಟ್ರಿ ಅಂತ ಹೇಳೋದು ತುಂಬ ಖುಷಿ ಕೊಡುತ್ತೆ. ಅಲ್ಲಿ ಅದಕ್ಕೆ ಸೋರ್ಸ್ ಅಲ್ಲಿದ್ದು ಇರ್ಬೋದು, ಬಟ್ ಎನಿ ಹಿಸ್ಟ್ರಿ, ಐ ಲವ್ ಹಿಸ್ಟ್ರಿ. ಇಂಡಿಯನ್ ಇಂಡಿಪೆಂಡೆನ್ಸ್, ಇಂಡಿಯನ್ ಅದೇ ಮಾಡರ್ನ್ ಹಿಸ್ಟ್ರಿ ಆಗಿರ್ಬೋದು, ಏನ್ಷಿಯಂಟ್ ಹಿಸ್ಟ್ರಿ ಎಲ್ಲ ನನಗೆ ಐ ಲವ್ ಹಿಸ್ಟ್ರಿ. ಅದೇ ನೇಚರ್ ಹ್ಯಾಸ್ ಪ್ಲೇಡ್ ಅ ಲಾಟ್ ಆನ್ ಮೈ ಮ್ಯೂಸಿಕ್. ಅಂದರೆ ಐ ಎಂಜಾಯ್ ಬೀಯಿಂಗ್ ಇನ್ ನೇಚರ್.